नमस्कार वीक्षकरे, सुद्दिगार यूट्यूब चानल मुखांतर वार्ते विचार मुंदे तरुत्तिरुव नानु आशा महेंद्र। तालिबानिगळिंद हेण्णु मक्कळ हराजु, ಭಯಾನಕ ವಿಡಿಯೋ ಹಿಂದಿನ ಅಸಲಿಯತ್ತೇನು? ಅಫ್ಘಾನಿಸ್ತಾನದಲ್ಲಿ ಈಗ ತಾಲಿಬಾನಿಗಳದ್ದೇ ರಾಜ್ಯಭಾರ. ಇಲ್ಲಿಯವರೆಗೆ ಅವರು ಅಫ್ಘಾನ್ ಪ್ರಜೆಗಳ ಮೇಲೆ ನಡೆಸಿರುವ ಹಿಂಸೆ ಅಷ್ಟಿಷ್ಟಲ್ಲ, ಅದರಲ್ಲಿಯೂ ಹೆಣ್ಣು ಮಕ್ಕಳು ಮಹಿಳೆಯರ ಮೇಲೆ ನಡೆಸಿದ ಅತ್ಯಾಚಾರ ಕ್ರೌರ್ಯ ಎಂತ ಕಟುಕರ ಮೈನಡುಗಿಸುವಂತದ್ದೇ. ಇಷ್ಟೆಲ್ಲ ಕ್ರೂರತನ ಮೆರೆದು ಕೊನೆಗೂ ಅಫ್ಘಾನಿಸ್ತಾನವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇದಾಗಲೇ ತಾಲಿಬಾನಿಗಳ ಕ್ರೌರ್ಯಕ್ಕೆ ಸಾಕ್ಷಿಯಾಗಿ ಹಲವಾರು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ. ಈ ರಕ್ಕಸರಿಗೆ ಅಫ್ಘಾನ್ ಪ್ರಜೆಗಳು ಅದೆಷ್ಟು ಭಯಭೀತರಾಗಿದ್ದಾರೆ ಎಂದರೆ ಪ್ರಾಣ ಉಳಿಸಿಕೊಳ್ಳಲು ಅಪಾಯಕಾರಿ ಕಾರ್ಯಕ್ಕೂ ಕೈಹಾಕಿರುವ ವಿಡಿಯೋಗಳು ಕೂಡ ಇದಾಗಲೇ ವೈರಲ್ ಆಗಿವೆ. ಆದರೆ ಅಂಥದ್ದೇ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಅದೇನೆಂದರೆ ಮುಸ್ಲಿಂ 13-18 ವರ್ಷದ ಹೆಣ್ಣು ಮಕ್ಕಳನ್ನು ಸೆಕ್ಸ್ ದಂಧೆಗಾಗಿ ತಾಲಿಬಾನಿಗಳು ಅವರನ್ನು ಹರಾಜು ಮಾಡುತ್ತಿರುವ ವಿಡಿಯೋ ಇದಾಗಿದೆ. ಮಹಿಳೆಯರಿಗೆ ಹಗ್ಗ ಕಟ್ಟಿ ಹರಾಜಿನ ಮೊತ್ತವನ್ನು ಕೂಗಲಾಗುತ್ತಿದೆ. ನಂತರ ಹೆಚ್ಚು ಹಣ ಹೇಳಿದವರಿಗೆ ಆ ಮಹಿಳೆಯನ್ನು ನೀಡುವ ವಿಡಿಯೋ ಇದಾಗಿದೆ. ತಾಲಿಬಾನಿಗಳು ಇಂಥದ್ದೊಂದು ಕೃತ್ಯ ಎಸಗಿದರೂ ಅದೇನೂ ಅಚ್ಚರಿಯೂ ಅಲ್ಲ. ಆದರೆ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಈ ವಿಡಿಯೋ ಮಾತ್ರ ಅಫ್ಘಾನಿಸ್ತಾನದ್ದು ಅಲ್ಲ, ಅಲ್ಲಿರುವವರು ತಾಲಿಬಾನಿಗಳು ಅಲ್ಲ, ಅಷ್ಟೇ ಅಲ್ಲದೆ ಅಲ್ಲಿ ಇರುವ ಮಹಿಳೆಯರು ಹರಾಜಾಗುತ್ತಿರುವುದು ಅಲ್ಲ. ಅಸಲಿಗೆ ಇದು ನಡೆದಿರುವುದು ಲಂಡನ್ನಲ್ಲಿ. 2014ರಲ್ಲಿ ಬೀದಿ ನಾಟಕ ಒಂದರಲ್ಲಿ ನಡೆದ ಅಣುಕು ಪ್ರದರ್ಶನದಲ್ಲಿ ಐಸಿಸ್ ಉಗ್ರರು ಹೇಗೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ, ಮುಸ್ಲಿಂ ಹೆಣ್ಣು ಮಕ್ಕಳ ಪಾಡು ಯಾವ ಸ್ಥಿತಿಯಲ್ಲಿ ಇದೆ ಎಂಬ ಬಗ್ಗೆ ವಿವರಣೆ ನೀಡಿರುವ ದೃಶ್ಯವಿದು. ಆದ್ದರಿಂದ ಸದ್ಯ ಅಫ್ಘಾನಿಸ್ತಾನದಲ್ಲಿ ಇಂಥ ಸ್ಥಿತಿ ಇಲ್ಲ ಎನ್ನಲಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.